ನೀವೀಗ ಹಾಕಿ ಹಾಕೊಡೋರ ಬೇಳಿ ಹೃದಯ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇನಪ್ಪ ಬೆಳಗ್ಗೆ ಬೆಳಗ್ಗೆನೆ ನನ್ನ ತಂಗಿ ಮತ್ತೆ ಬೇಬಿ ಈ ರೀತಿ ಆಡ್ತಿದ್ದಾರೆ, ತಟ್ಟೆ ತಿಂಡಿ ಹಾಕೊಂಡು ಅಂತ ನೋಡ್ತಿದ್ದೀರಾ? ಇವರಿಬ್ಬರದು ಇದ್ದದ್ದೇ ಇದು. ಸೊ ಇವತ್ತು ಮನೇಲಿ ಉಪ್ಪಿಟ್ಟು, ಹಂಗಾಗಿ ಬೇಬಿ ಬೇಡ ಅಂತಿದ್ದಾಳೆ. ಅವಳು ತಿನ್ನಿಸ್ತಾ ಇದ್ದಾಳೆ, ಹಿಂಗೆ ಆಟ ಆಡ್ಕೊಂಡು ತಿಂತಾ ಇದ್ರು. ನಮ್ಮಅಮ್ಮ ಕೂಡ ಬೈತಾ ಇದ್ರು ತಿಂಡಿ ತಿನ್ನುವಾಗ ನೀಟಾಗಿ ಕುತ್ಕೊಂಡು ತಿನ್ನಿ ಅಂತ ಹೇಳಿ. ಸೊ ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ತೋರಿಸಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು, ನಾನು ಏನಕ್ಕೆ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನ್ ಮಾಡ್ತಾ ಇದೀಯ? ಹಾ ಹೇಳಿ ಅಣ್ಣ. ನೋಡಿ, ನಮ್ಮಅಮ್ಮ ಪಾತ್ರೆ ತೊಳಿತಾ ಇದಾರೆ. ಇದೇ ಹಳ್ಳಿ ಜೀವನ ಸರ್. ನಾನು ಊರ್ಗ್ ಬಂದಿದ್ದೆ. ಇದು ನನ್ನ ತಂಗಿ, ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಬಿಸಿ ಇದ್ದಾಳೆ. ನಾನ್ ವೆಜ್ ದಾಸವಾಳ ಹೂ ನೋಡಿ ಎಷ್ಟೊಂದ್ ಬಿಟ್ಟಿದಾವೆ. ಮೇಲೆ ಕೈಗೆ ಎಚ್ಚಲ್ಲಾದ್ರೆ ಒಣಗಾಗ್ತಾ ಇದ್ದಾಳೆ ನೋಡಿ. ನನ್ನ ತಂಗಿ ನಂದು ಆಕ್ಚುಲಿ ವಾಶ್ ಮಾಡ್ಬೇಡ ಅಂದಿದ್ದೆ, ಆದ್ರೆ ನಮ್ಮಅಮ್ಮ ವಾಶ್ ಮಾಡ್ಬಿಟ್ಟಾಯ್ತು. ಇದು ಕೊಟ್ಟಿಗೆ ಹಸು ಎಷ್ಟು, ಒಂದೇ ಒಂದು ಹಸು ಇರೋದಷ್ಟೇ ನಮ್ಮನೇಲಿ. ಮುಂಚೆ ಇತ್ತು, ಬಟ್ ಇವಾಗ ಅಪ್ಪಂಗೆಲ್ಲ ಓಡಾಡೋಕ್ಕೂ ಆಗಲ್ಲ, ನಮ್ಮಅಮ್ಮ ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ. ಅವರೊಬ್ಬರಿಗೆ ಮನೆಗೆ ಅವರೊಬ್ಬರಿಗೆ ಹಾಲು ಬೇಕಾಗುತ್ತಲ್ಲ, ಅದಷ್ಟು ಮಾತ್ರ ಒಂದು ಹಸು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಮಾರ್ಬಿಟ್ಟಿದ್ದಾರೆ. ಇದು ಶಿಲ್ಲು ಗಾಡಿ ಬ್ಲ್ಯಾಕ್ ಕಲರ್. ಇದು ನಮ್ಮ ಮನೆ ಹೈದರಾಬಾದ್. ಮ್ಯಾಗಿ ಇದೆಲ್ಲ ನನ್ನ ಕಾಲ್ ಮೇಲೆ ಬೀಳ್ಸ್ಬಿಟ್ಟಿ ಅದ್ದ ನೋಡು. ಇದು ಮುಂಚೆ ಸಾರಾ ಇದ್ಲಲ್ಲ, ಅವಳಿಗೋಸ್ಕರ ಮಾಡಿದ್ವಿ ನಾವು. ಇವಾಗ ಅವಳನ್ನ ಕೊಟ್ಟು, ಅಂದ್ರೆ ನನ್ನ ತಮ್ಮನ ಫ್ರೆಂಡ್ ಇದ್ದಾನೆ ಒಬ್ಬ, ಅವನಿಗೆ ಕೊಟ್ಬಿಟ್ಟು, ಇವಳು ಚಿಕ್ಕದಾಗಿದ್ದಾಳಲ್ಲ ಅದು ಗೋಲ್ಡನ್ ರಿಟ್ರೀವರ್. ಇದು ಇವಳನ್ನ ತಗೊಬಂದಿದ್ವಿ, ಅಂದ್ರೆ ಇವಳು ಚಿಕ್ಕದಾಗಿದ್ದಾಳಲ್ಲ. ಇವಳನ್ನ ಆದ್ರೆ ಸ್ವಲ್ಪ ನಾವ್ ಅಮ್ಮನೆ ನೋಡ್ಕೋಬೇಕು, ಕಕ್ಕ ಕೇಸಸ್ಗೆಲ್ಲ ಕರ್ಕೊಂಡು ಹೋಗಕ್ಕೆ. ಹಂಗಾಗೆ ಚಿಕ್ಕದಾದ್ರೆ ಮೇಂಟೈನ್ ಮಾಡ್ಬೋದು. ಸಾರ ಇದ್ದಾಳ ಗೋಲ್ಡನ್ ರಿಟ್ರೀವರ್ ಇದ್ದಿದ್ದು, ಅದು ಒಳ್ಳೆ ಹಿಡಿಯಕ್ ಆಗ್ತಿರ್ಲಿಲ್ಲ ನಮ್ಮ ಅಮ್ಮನೆ ಬಿಡೋದು. ಅದಕ್ಕೆ ಅದನ್ನ ಅವ್ರ ಫ್ರೆಂಡಿಗೆ ಕೊಟ್ಬಿಟ್ಟು ಅದ್ರ ಬದಲು ಇದನ್ನ ಒಂದ್ ಮಂತ್ ಮರಿ ಇದ್ದಾಗ ಕರ್ಕೊಂಡು ಬಂದಿರೋದು. ಇದನ್ನ ನೋಡಿ, ಇದು ಸಾರ ಮಾಡಿಸಿದ್ರು ಮನೆ. ಇವಾಗ ಇವಳು ಇಲ್ಲೇ ಇರ್ತಾಳೆ ಇದ್ರೊಳಗೆ, ಹೇಳಿದ ಮತ್ ಕೇಳಲ್ಲ ನೋಡಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಗಣೇಶ ಬಿಡ ಅದು ದೇವಸ್ಥಾನದ ಹತ್ರ ಊಟಕ್ಕೆ ಹೋಗಿ ಆಮೇಲೆ ಗಣೇಶ ಬಿಡಕ್ಕೆ ಹೋಗ್ತೀವಿ. ತೋರಿಸ್ತೀನಿ ಹೆಂಗಿದೆ ಗಣೇಶ ಅಂತ. ಸೊ ನಮ್ಮೂರಲ್ಲಿ ಇಟ್ಟಿರುವಂತಹ ಗಣೇಶ ಇದೆ ಆಲ್ರೆಡಿ, ಒಳಗಡೆ ಪೂಜೆ ಎಲ್ಲ ಮುಗಿಸಿ ಇವಾಗ ಟ್ರ್ಯಾಕ್ಟರ್ ಅಲ್ಲಿ ಇಟ್ಬಿಟ್ಟು ಅದನ್ನ ಫುಲ್ ಹೂವಿನ ಅಲಂಕಾರ ಬಲೂನ್ ಎಲ್ಲ ಕಟ್ಬಿಟ್ಟು ಅಲಂಕಾರ ಮಾಡ್ತಿದ್ದಾರೆ. ಹೌದಾ, ಚೆನ್ನಾಗಿದೆ ಕಲರ್. ಇದು ಅದೇನಾ ಸ್ವೀಟ್? ಏನು ಪಲಾವು ಮಿಶ್ರಿ ನೋಡಿ ಇಲ್ಲಿ. ಅದಕ್ಕೆ ನಾನು ಕೂಡ ಮಾಡಿದ್ರೆ ವೈಟ್ ಕಲರ್ ಬಿಡ್ಬಿಡಿ ಅಲ್ಲ, ಆರೆಂಜ್ ಕಲರ್ ನಂದಿನಿ. ಅದಕ್ಕೆ ಎಲ್ಲರೂ ಹಂಚ್ತಾ ಇದಾರೆ, ಎಷ್ಟೊಂದು ಜನ ಫುಲ್ ಲೇಡೀಸ್. ಬೇಬಿ ನೋಡಿ ಎಲ್ಲ ಯಾರು ಕೂರ್ಸಿದ್ದು? ಅಲ್ಲೇ ಕೂತಿರ್ತೀಯ, ಅಲ್ಲೇ ಅದರಲ್ಲೇ ಬರ್ತೀಯಾ? ಬೇಬಿ ಕೂತ್ಕೊಂಡಿದ್ದಾಳೆ. ಇನ್ನು ಅಲಂಕಾರ ನಡೀತಾ ಇದೆ. ಸೊ ಅಲ್ಲಿ ಹ್ಯಾಂಗಲ್ ಚೆನ್ನಾಗಿ ಬರ್ತಾ ಇಲ್ಲ ವಿಡಿಯೋ, ಹಂಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಅವನು ನನ್ನ ಕಸಿನ್ ಬ್ರದರ್, ಇವಾಗ ಅವನಿಗೆ ಕೊಡ್ತೀನಿ ನೋಡೋಣ ವಿಡಿಯೋ ಮಾಡೋಕ್ಕೆ. ಒಳಗಡೆ ಪೂಜೆ ಮಂಗಳಾರತಿ ಎಲ್ಲ ಮುಂಚೆನೇ ಆಗಿಬಿಟ್ಟಿದೆ, ಇಲ್ಲ ಅಂದಿದ್ರೆ ಅದನ್ನು ಎಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫುಲ್ ಆಗಿ ಚೆನ್ನಾಗಿ ಬರಲಿ. ಎಲ್ಲರೂ ನೋಡ್ತಿರ್ಬೋದು ಊಟಕ್ಕೆ ಅಂತ ಕ್ಯೂ ನಿಂತಿದ್ದಾರೆ. ಕ್ಯೂ ಆಕ್ಚುಲಿ ಸ್ವಲ್ಪ ದೊಡ್ಡದಿದೆ ಅಲ್ಲಿವರೆಗೂ ಇದೆ, ಬಟ್ ಬಿಸಿಲು ತುಂಬಾ ಇರೋದ್ರಿಂದ ನಾವು ಆಗ್ಲಿ ಕ್ಯೂ ಅಲ್ಲಿ ಹೋಗಿ ನಿಂತಿಲ್ಲ. ಸ್ವಲ್ಪ ಜನ ಕಾದಿ ಆದ್ಮೇಲೆ ಆಮೇಲೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಕೂತಿದ್ವಿ. ಸೊ ಊಟಕ್ಕೆ ಏನೇನಿದೆ ಅಂತ ಕೂಡ ತೋರಿಸ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗಣೇಶನ ಬಿಡಕ್ಕೆ ಹೋಗ್ತೀವಿ. ಬನ್ನಿ ಇವಾಗ ಊಟ ಮಾಡೋಣ.
ಒಂದ್ ಕಡೆ ಊಟ ಮಾಡ್ತಿದ್ವಿ, ಇಲ್ಲಿ ಲೇಡೀಸ್ ಎಲ್ಲ ಊಟ ಮಾಡ್ತಿದಾರಲ್ಲ, ಸೊ ಅವ್ರದೆಲ್ಲ ಮುಗಿದ್ಮೇಲೆ ಜೆಂಟ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಡಾನ್ಸ್ ಮಾಡ್ತಿದ್ರು. ಇಲ್ಲಿ ಬ್ಯಾಂಡ್ ಸೆಟ್ ಬಡಿತಿದ್ದಾರೆ, ಸಲ ತಮಟೆ ಬಡಿಯವ್ರು ಕರೆಸ್ತಿದ್ರು, ಈ ಸಲ ಬ್ಯಾಂಡ್ ಸೆಟ್ ಕರೆಸಿದ್ದಾರೆ. ಸೊ ಇಲ್ಲಿ ಅಪ್ಪ ನೋಡಿ, ಅವ್ರಿಗೆ ಓಡಾಡಕ್ ಆಗಲ್ವಲ್ಲ, ಹಂಗಾಗಿ ಒಂದ್ ಕಡೆ ಚೇರ್ ಹಾಕೊಂಡು ಕುತ್ಕೋಬಿಟ್ಟಿದ್ದಾರೆ. ಸೊ ಇವಾಗ ಜೆಂಟ್ಸ್ ಎಲ್ಲ ಊಟ ಕ್ಯೂ ನಿಂತಿದ್ರು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಮುಂದ್ಗಡೆ ಅಲ್ಲಿ ಜಾಗ ಇರುತ್ತಲ್ವ, ಅಲ್ಲಿ ಲೇಡೀಸ್ ಎಲ್ಲ ಊಟ ಹಾಕಿಸ್ಕೊಂಡು ಊಟ ಕೂತ್ಕೊಂಡಿದ್ದಾರೆ. ಜಿಲೇಬಿ, ಪಲಾವ್, ಮೊಸರು ಬಜ್ಜಿ, ಜಿಲೇಬಿ, ಕೇಸರಿಬಾತ್ ಮತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಊಟಕ್ಕೆ. ಇಷ್ಟೊತ್ತಂಕ ಅಲ್ಲಿ ಮಾಡಿ ವಿಡಿಯೋ ಎಲ್ಲ ಆನೆ ಮಾಡ್ಕೊಂಡ್ರೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ವಿ, ಬಟ್ ಇಟ್ಸ್ ಓಕೆ. ಇದು ಇವತ್ತಿನ ಲಂಚ್. ಈ ವ್ಲಾಗರ್ ಆದ್ರೆ ನೋಡಿ, ಹಿಂಗೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಾವ್ರೆ, ಯಾಕೆ ಹಿಂಗೆ ಹುಡುಗಿ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ನೋಡಿ. ಗಣೇಶ ಯಾರು ಇಲ್ಲ ಒಳಗೆ ಖಾಲಿ ನೋಡಿ, ಈ ರೀತಿ ಇದೆ. ಎಕೋ ಫ್ರೆಂಡ್ಲಿ ಗಣೇಶ, ಆದ್ರೂ ಪೇಂಟ್ ಮಾಡಿರ್ತಾನೆ, ಅದಕ್ಕೆ ಅದಕ್ಕೆ ಪೇಂಟ್ ಮಾಡಿದಾರ ಅಲ್ಲ ಕಡೆ ಅದಕ್ಕೆ. ಈ ಕಡೆ ಊಟ ಎಲ್ಲ ಮುಗೀತು, ಇಲ್ಲಿ ಅಲಂಕಾರ ಕೂಡ ಮುಗೀತು. ಟ್ಯಾಕ್ಟ್ರಿಗೆ ಆಗಿರ್ಬೋದು ಅಥವಾ ಗಣೇಶನ್ಗೆ ಹೂವು ಹಾಕಿದ್ದು, ಬಲೂನ್ ಎಲ್ಲ ಕಟ್ಟಿ, ಇವಾಗ ಟ್ಯಾಕ್ಟ್ರಿಗೆ ಪೂಜೆ ಎಲ್ಲ ಮಾಡಿ ಪಟಾಕಿ ಎಲ್ಲ ಹೊಡೆದು ನೆಕ್ಸ್ಟು ಟ್ಯಾಕ್ಟ್ರನ ಮೂವ್ ಮಾಡ್ತಾರೆ. ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಆಮೇಲೆ ಕೆರೆ ಹತ್ರ ಹೋಗಬೇಕು. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಪಟಾಕಿ ಎಲ್ಲ ಹೊಡೆದು ಪೂಜೆ ಎಲ್ಲ ಆಯ್ತು, ಮತ್ತೆ ಬಾಯ್ಸ್ ಎಲ್ಲ ಸೇರಿ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ರು. ಅದಾದ್ಮೇಲೆ ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ದೇವಸ್ಥಾನದ ಮುಂದೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ. ಹುಡುಗಿರು ಹುಡುಗಿರಂದ್ರೆ ಚಿಕ್ಕ ಮಕ್ಕಳು ಮಾತ್ರ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರು ನಾನು ಕೂಡ ಡ್ಯಾನ್ಸ್ ಮಾಡಿದ್ದೆ, ಲಾಸ್ಟ್ ಇಯರ್ ಕೂಡ ಗಣೇಶ ಬಿಡೋ ಟೈಮಲ್ಲಿ ನಾನು ಬಂದಿದ್ದೆ, ಈ ಸಲನೂ ಬಂದಿದ್ದೀನಿ. ನೆಕ್ಸ್ಟ್ ಇಯರ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಮೂರಕ್ಕೆ ಮುಕ್ತಾಯ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದರೂ ಬರ್ಬೋದು. ಚೆನ್ನಾಗಿತ್ತು, ನಾನು ಕೂಡ ಲಾಸ್ಟ್ ಇಯರ್ ಡ್ಯಾನ್ಸ್ ಮಾಡಿದ್ದೆ, ಅದರದ್ದು ವ್ಲಾಗ್ ಕೂಡ ಮಾಡಿದ್ದೆ. ಬಟ್ ಅವಾಗ ನಾನಿನ್ನು ಹೊಸ ಮೊಬೈಲ್ ತೊಗೊಂಡಿರಲಿಲ್ಲ, ಹಳೆ ಮೊಬೈಲ್ ನಂದು ವಿವೋ ಇತ್ತಲ್ಲ ಅದರಲ್ಲೇ ಮಾಡಿ ಹಾಕಿದ್ದೆ ವಿಡಿಯೋನ ವ್ಲಾಗ್ ಮಾಡಿ. ಸೊ ಇವಾಗ ಇಲ್ಲಿ ಸ್ವಲ್ಪ ದೇವಸ್ಥಾನದ ಮುಂದೆ ಡ್ಯಾನ್ಸ್ ಮಾಡಿ ಆಮೇಲೆ ಮೂವ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಹಿಂಗೆ ದಾರಿ ಉದ್ದಕ್ಕೂ ಡ್ಯಾನ್ಸ್ ಮಾಡಿಕೊಂಡೇ ಹೋಗ್ತಿರ್ತಾರೆ, ಸ್ವಲ್ಪ ದೂರ ಆದಮೇಲೆ ಸ್ಟಾಪ್ ಮಾಡ್ತಾರೆ, ಆಮೇಲೆ ಮತ್ತೆ ಡ್ಯಾನ್ಸ್ ಮಾಡ್ತಾರೆ, ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಮಕ್ಕಳು ಯಾರು ನಡೆಯೋಕ್ಕಾಗಲ್ಲ ಅಂತಾರೆ ಅಂಥವ್ರನ್ನ ಚಿಕ್ಕ ಮಕ್ಕಳನ್ನ ಟ್ಯಾಕ್ಟ್ರ್ ಮೇಲೆ ಕೂರಿಸಿದ್ದಾರೆ. ಮೋರಿ ಮೇಲೆ ಕೂತ ಹೆಂಗ ಸರ್ವ ಮೋರಿ ಮೇಲೆ ಕೂತ ಮಾರಿಯರು, ಓ ಮೋರಿಯ ಮೇಲೆ ಕೂತ ಮಾರಿಯರ ನಾರಿಯರ ಅಡಿಗೆ ಮಾಡೋದು, ಇಲ್ಲಿ ಬಂದು ಕುತ್ಕೊಂಡು ಅಟ್ಟೆ ಹೊಡಿಯೋದು ನೋಡಿ. ಇಲ್ಲೊಂದ್ ಗ್ರೂಪ್ ಕೂತಿದೆ, ಅಲ್ಲೊಂದ್ ಗ್ರೂಪ್ ಕೂತಿದೆ, ಇಲ್ಲೊಂದ್ ಗ್ರೂಪ್ ಇದೆ. ವಿಡಿಯೋ ಮಾಡ್ತಿರೋದು ನಾರಿಯರ ಮಾರಿಯರ ಮಾರಿ ಇವರು ಮಾರಿಯರಂತ. ಇನ್ನು ಎರಡು ರೌಂಡ್ ಹೋಗುತ್ತಾ ಅಷ್ಟೇನ? ದೀಪು ನೋಡ್ರಲ್ಲಿ ಗಂಟೆ
ಚೆನ್ನಾಗಿರುತ್ತೆ ಈ ತರ ಡಾನ್ಸ್ ಎಲ್ಲ ಮಾಡ್ಕೊಂಡು. ಇಲ್ಲಿ ನೋಡಿ, ಇದು ನನ್ನ ಕಸಿನ್ ಬ್ರದರ್, ನೀವು ಆಲ್ರೆಡಿ ನೋಡಿರ್ತೀರ ನನ್ನ ವಿಡಿಯೋಸ್ ಅಲ್ಲಿ, ದೀಪು ಅಂತ ಹೇಳಿ. ಸೊ ಒಬ್ಬೊಬ್ರುನೇ ಎತ್ಕೊಂಡು ಹೆಂಗ್ ಡಾನ್ಸ್ ಮಾಡ್ತಿದ್ದಾರೆ ಅಂತ. ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಸ್ವಲ್ಪ ದೂರ ಬಂದಿದ್ರು, ಅಷ್ಟರಲ್ಲಿ ಮಳೆ ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಹಂಗಾಗಿ ದುಪ್ಪಟ್ಟ ತಗೊಬಂದು ಕೊಟ್ಲು ಮನೆಗೆ ಹೋಗಿ ಶಿಲ್ಲು ಬೇಬಿಗೆ, ಅದನ್ನ ತಲೆ ಮೇಲೆ ಹಾಕೊಳ್ಳಿ ಅಂತ. ಬಟ್ ಆ ದುಪ್ಪಟ ತಂದು ಹಾಕಿದ ತಕ್ಷಣ ಮಳೆನೇ ಸ್ಟಾಪ್ ಆಗಿ ಹೋಗ್ಬಿಡ್ತು. ಕಾಯಿ ಗಣೇಶ ಕೊಡ್ತಿದ್ರಲ್ಲ ಇಡ್ಕಾಯಿ, ಅದನ್ನ ತಿನ್ನಿ ಅಂತ ಕೊಡ್ತಾ ಇದಾರೆ ಇಲ್ಲಿ. ಇದು ಒಂದು ಕೆರೆ, ಬಟ್ ಇದು ಸ್ವಲ್ಪ ಚಿಕ್ಕ ಕೆರೆ. ಈ ಕೆರೆಯಲ್ಲಿ ಗಣೇಶನ ಬಿಡಲಿಲ್ಲ, ದೊಡ್ಡ ಕೆರೆ ಅಂತ ಇದೆ, ಅಲ್ಲಿ ಗಣೇಶನ ಬಿಟ್ವಿ. ಸೊ ಈ ಸಲ ಮಳೆ ಬಂದಿದ್ದರಿಂದ ಎಲ್ಲ ಕೆರೆಗಳು ಚೆನ್ನಾಗೇ ತುಂಬಿತ್ತು. ನಾನು ಹೇಳಿದ್ನಲ್ಲ ದೊಡ್ಡ ಕೆರೆ ಅಂತ ಇದೆ, ಇವಾಗ ತಾನೇ ರೀಚ್ ಆಗಿ ಇವಾಗ ಅಲ್ಲಿ ಮೆಟ್ಲು ಎಲ್ಲ ಇದೆ. ಇದು ಸಖತ್ತು ದೊಡ್ಡದು ಕೆರೆ ಆ್ಯಕ್ಚುಲಿ. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಗೌರಿ ಗಂಗೆ ಪೂಜೆ ಎಲ್ಲ ಮಾಡ್ತಾರೆ, ಅದಾದಮೇಲೆ ಗಣೇಶನ ಪೂಜೆ ಕೂಡ ಇದೆ. ಅದಷ್ಟೂ ಮುಗಿಸಿದ ಮೇಲೆ ಗಣೇಶನ ಬಿಡೋದು. ಸೊ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಕೆರೆ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಜಾಗ ಇದೆ ಇರಕ್ಕಲ್ಲಿ. ಗೌರಿ ಮತ್ತೆ ಗಂಗೆ ಪೂಜೆ ಆಯ್ತು, ಇವಾಗ ಗಣೇಶನ ಇಳಿಸ್ಕೊಟ್ಟು ಅಲ್ಲಿ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲೇ ಇಟ್ಟು ಗಣೇಶ ಪೂಜೆ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಕಾಯಿ ಬಾಳೆಹಣ್ಣು ಎಲ್ಲ ನೈವೇದ್ಯ ಮಾಡ್ತಿದ್ದಾರೆ ಇವಾಗ. ಒಂದು ಕಾರು ಬಿಟ್ಟಿದ್ರೆ ಕಾಣಿಸ್ತಾ ಇತ್ತು ಸ್ವಲ್ಪ. ಕರ್ಪೂರ ಬಿಚ್ಚಿದ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ಓಹೋ ಗೌರವ ಹೋದ್ರು ಗೌರವ ಪೋಯ ಹೋದ್ರು ಈಗ ಬಿಡ್ತಾರೆ. ಸಂಜು ಗಣಪತಿ ಇಲ್ಲೇ ಬಿಡ್ತಿದಾರ ಮಾಡ್ತಿದಾರೆ ತಡೀರಿ ಆಮೇಲೆ ವಿಡಿಯೋ.
ಇಲ್ಲ. ಈಗ ಕರ್ಕೊಂಡು ಹೋಗಿ ಹಿಂದೆ ಬಿಡ್ತಾರಲ್ಲ, ಕೂರ್ಸಾಯ್ತಾ? ಗಣೇಶನ ಬಿಟ್ಟು ಗೌರಮ್ಮನ ಬಿಟ್ಟು ಹೋಯ್ತಾ ಇದೀವಿ ಮನೆಗೆ. ಈಗ ಟ್ರ್ಯಾಕ್ಟರ್ ಎಲ್ಲಿದೆ? ಅಲ್ಲಿದೆ ಇನ್ನು. ಬಾಯ್ ಹೇಳಿ, ಬಾಯ್ ಹೇಳಿ. ನೀವೀಗ ಹಾರ್ಟ್ ಯಾವ ಕಡೆ ಇರೋದು ಹೇಳಿ? ಹೃದಯ ರೈಟ್ ಸೈಡ್ ತಾನೆ? ನಾನು ಇವಳಿಗೆ ಹೇಳಿದೆ ಇಲ್ಲ ಇಲ್ಲ. ಗೋಡಿನ ನಾರಿಯರು ಇನ್ಕ್ಲೂಡಿಂಗ್ ಮೈ ಮಾಮ್. ಅಲ್ಲಿ ಹೋದ್ರೆ ನಮ್ಮನೆ, ಈ ಕಡೆ ಹೋದ್ರೆ ಅಲ್ಲೊಂದು ಅಲ್ಲೊಂದು ಏನ್ ಹೇಳ್ತಾರೆ ಇದಕ್ಕೆ, ಏರಿಯಾ ಅನ್ನೋಲ್ಲ, ಗಲ್ಲಿ. ಇಲ್ಲೊಂದು ಗಲ್ಲಿ, ಅಲ್ಲೊಂದು ಗಲ್ಲಿ, ಮತ್ತೆ ಇಲ್ಲಿ ಹೋದ್ರೆ ಇಲ್ಲೊಂದು ಗಲ್ಲಿ. ಇವಾಗ ಎಲ್ಲರೂ ಇದ್ದಾಳೆ ಬೇಬಿ, ಲೋಡ್ ಆಗೋಗಿದೆ ಫುಲ್ಲು. ಇವಾಗ ಗಣೇಶನ ಬಿಟ್ಟು ಬಂದ್ವಿ, ಟೈಮ್ ಬಂದು 5 ಗಂಟೆ ಆಗಿದೆ, ಒಂದು 4:30 ಹಂಗೆ ಬಂದ್ವಿ. ಬಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮೋರಿ ಮೇಲೆ ಇವಾಗ ಮನೆಗೆ ಹೋಗ್ತಿದ್ವಿ. ಗಣೇಶ ಫೈನಲಿ ಬಿಟ್ಟು ಬಂದ್ವಿ, ಚೆನ್ನಾಗಿತ್ತು, ಒಂಥರ ಖುಷಿಯಾಯಿತು. ಈಗ ಆಲ್ಮೋಸ್ಟ್ ಒಂದು 5 ಗಂಟೆ ಆಗಿದೆ. ನೆಕ್ಸ್ಟು ಇವಾಗ ನೈಟ್ ಕೂಡ ಊಟ ಇಲ್ಲೇ ದೇವಸ್ಥಾನದ ಹತ್ರ ಇದೆಯಂತೆ, ನೋಡೋಣ. ಆದರೆ ಕ್ಯಾಪ್ಚರ್ ಮಾಡ್ತೀನಿ. ಇದಿಷ್ಟು ಇವತ್ತು ನಮ್ಮೂರಲ್ಲಿ ಗಣಪತಿ ಬಿಟ್ಟಿದ್ದಂಥ ವ್ಲಾಗ್. ಯಾವ ಥರ ಬಿಟ್ಟರು, ಏನೇನೆಲ್ಲ ಇತ್ತು ಅಂತ, ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ. ಸೊ ಇವಾಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಬಂತು, ಅದು ನಡ್ಕೊಂಡೇ ಹೋಗಿದ್ವಿ. ಬೇಬಿ ಮಾತ್ರ ಟ್ರ್ಯಾಕ್ಟ್ರಲ್ಲಿ ಹೋಗಿದ್ಲು, ನಾವು ನಡ್ಕೊಂಡು ಹೋಗಿದ್ವಿ. ಸೊ ಇವಾಗ ಮನೆಗೆ ಬಂದೆ, ಮನೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋಬೇಕು, ಟಯರ್ಡಾಗಿ ಹೋಗ್ಬಿಟ್ಟಿದೆ. ಸೊ ಮುಂಚೆನೇ ಹೇಳಿದಾಗೆ ದೇವಸ್ಥಾನದ ಹತ್ರನೇ ರಾತ್ರಿ ಕೂಡ ಊಟ ಇತ್ತು. ಊಟಕ್ಕೆ ಬಿಸಿ ಬಿಸಿ ರೈಸು, ತಿಳಿ ಸಾಂಬಾರು, ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ ಇತ್ತು. ಹಾಗೆ ಮಧ್ಯಾಹ್ನದ ಸ್ವಲ್ಪ ಪಲಾವ್ ಕೂಡ ಇತ್ತು. ಊಟ ಸ್ವಲ್ಪ ಲೇಟ್ ಆಯಿತು, ನೈಟು 9:30 ಆಗಿತ್ತು ಅನಿಸುತ್ತೆ, ಅಡುಗೆ ಮಾಡೋದು ಲೇಟ್ ಆಗಿತ್ತು. ಆ್ಯಂಡ್ ಊಟ ಮಾತ್ರ ಸಖತ್ತಾಗಿತ್ತು, ನಂಗೆ ಸಾಂಬಾರಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಬೇಬಿ ಕೂಡ ಊಟ ಮಾಡಲಿಲ್ಲ ಇಲ್ಲಿ, ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂದ್ಲು, ಹಂಗಾಗಿ ಇಲ್ಲಿ ರೈಸ್ ಹಾಕಿಸ್ಕೊಂಡು ಹೋದ್ವಿ. ಹಾಗೆ ವ್ಲಾಗ್ ಕೂಡ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಕಾಯಿ ಕೊಡ್ಬೇಕಲ್ಲ ಗೌರಿ ಹಬ್ಬಕ್ಕೆ, ಅಮ್ಮ ನನಗ್ ಕೊಟ್ಟಿದ್ರು, ಮತ್ತೆ ನಮ್ಮ ಅತ್ತೆದೇರಿಗೆಲ್ಲ ಕೊಟ್ಟಿದ್ರು, ಬಟ್ ಶಿಲ್ಲು ಕೊಟ್ಟಿರ್ಲಿಲ್ಲ. ಪಿತೃಪಕ್ಷ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಕೊಡ್ಬೇಕು, ಹಂಗಾಗಿ ಇವತ್ತು ಸಂಜೆ ಶಿಲ್ಲು ಮನೆಗೆ ಹೋಗಿ ಕೊಟ್ಬಿಡ್ತಾ ಅಂತ ಹೇಳಿ ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಿದ್ದೀವಿ. ಬಸ್ಸಲ್ಲಿ ಹೋಗ್ತಿರೋದು ಆಕ್ಚುಲಿ, ನನ್ನ ತಮ್ಮ ಬೆಳಗ್ಗೆ 4:30 ಬೈಕಲ್ಲಿ ಹೋದ. ಸೊ ನಾವು ಹೊರಟದ್ದು ಸೋಮವಾರ ಮಧ್ಯಾಹ್ನ. ಆ್ಯಕ್ಚುಲಿ ನನ್ನ ತಮ್ಮ ಬೆಳಗ್ಗೆನೆ ಹೊರಟ ಡ್ಯೂಟಿಗೆ ಹೋಗ್ಬೇಕು ಅಂತೇಳಿ. ನಾವು ಹಾಸನಲ್ಲಿ ಬಸ್ ಹತ್ತಿದಾಗ ಆಲ್ಮೋಸ್ಟ್ ಒಂದು 2:45 ಆಗಿತ್ತು. ನಮಗೆ ನಾನ್ ಸ್ಟಾಪ್ ಬಸ್ ಸಿಗಲಿಲ್ಲ, ಯಾಕಂದರೆ ಎಲ್ಲ ರಿಸರ್ವೇಷನ್ ಆಗಿತ್ತು ಅಂತೇಳಿ ನಾರ್ಮಲ್ ಬಸ್ಸೇ ಹತ್ತಿದ್ವಿ. ಇದಕ್ಕೂ ಸೀಟ್ ಸಿಗ್ತಿರ್ಲಿಲ್ಲ, ನಾನು ಕಷ್ಟಪಟ್ಟು ಕಿಟಕಿಯಿಂದ ವಾಟರ್ ಬಾಟ್ಲ್ ಎಲ್ಲ ಹಾಕಿ ಸೀಟ್ ಇಟ್ಕೊಂಡೆ. ಆ್ಯಂಡ್ ಇವಾಗ ಇಲ್ಲಿ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ರು 5 ಮಿನಿಟ್ಸು, ಪಾಪು ಪಾಪ್ಕಾರ್ನ್ ಬೇಕು ಅಂದ್ಲು, ಹಂಗಾಗಿ ಅವಳಿಗೆ ಪಾಪ್ಕಾರ್ನ್ ಕೊಡ್ಸಿದ್ದೀನಿ. ಆ್ಯಂಡ್ ನನ್ನ ತಮ್ಮ ಬರ್ತಾನೆ ಗೊರಗುಂಟೆ ಪಾಳ್ಯೋಕ್ಕೆ, 7 ಗಂಟೆಗೆ ಬರ್ತೀನಿ ನಾನು. ಅಲ್ಲಿಂದ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಬೆಳಗ್ಗೆ ಅಲ್ಲಿಂದನೇ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ದ. ಬಟ್ ಏನಾಯಿತು ಅಂದರೆ, ಅನ್ಫಾರ್ಚುನೇಟ್ಲಿ ನಾನು 5:30ಗೆಲ್ಲ ಗೊರಗುಂಟೆ ಪಾಳ್ಯ ಹೋಗ್ಬಿಟ್ಟೆ. ಸೊ ಅವನಿಗೋಸ್ಕರ 7 ಗಂಟೆವರೆಗೂ ಈ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಕಾಲ್ ಮಾಡಿ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಹೊರಟ್ವಿ ಮನೆಗೆ. ಸೊ ನನಗೆ ಡೈರೆಕ್ಟ್ ಬಾಣಸವಾಡಿಗೆ ಬಸ್ ಸಿಗಲಿಲ್ಲ, ಹಂಗಾಗಿ ಹೆಬ್ಬಾಳ ಬಂದು ಹೆಬ್ಬಾಳದಿಂದ ಮತ್ತೆ ಬಾಣಸವಾಡಿಗೆ ಬಸ್ಸಲ್ಲಿ ಬಂದು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ 7:00 ಆಗಿದೆ ಅನಿಸುತ್ತೆ.
ಇನ್ನೇನು ಒಂದು 10 ನಿಮಿಷದಲ್ಲಿ ಮನೆ ರೀಚ್ ಆಗಿಬಿಡ್ತೇವೆ. ಸೊ ನೋಡಿದ್ರಲ್ಲ ಈ ವ್ಲಾಗ್ ಹೇಗಿತ್ತು ಅಂತ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಾಡಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಬಾಯ್, ಟೇಕ್ ಕೇರ್.